ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ ಲೋಕಾಯುಕ್ತ. ವಿಚಾರಣೆಯನ್ನು ಮುಗಿಸಿ ವಾಪಸ್ಸಾಗಿದ್ದಾರೆ ಮಾಜಿ ಆಯುಕ್ತ ಪಾಲಯ್ಯ. ಇಡೀ ಪ್ರಕರಣದಲ್ಲಿ ಯಾವ್ಯಾವ ಅವಧಿಯಲ್ಲಿ ಅಕ್ರಮ ನಡೆದಿದೆ ಅಂತ ಭಾವಿಸಲಾಗಿದೆಯೋ ಆ ಅಕ್ರಮದ ಸಂದರ್ಭದಲ್ಲಿರುವಂಥ ಆಯುಕ್ತರನ್ನು ಅಧ್ಯಕ್ಷರನ್ನು ಕರೆಸಿ ವಿಚಾರಣೆ ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಆಯುಕ್ತ ಪಾಲಯ್ಯ, ಮಾಜಿ ಆಯುಕ್ತ ಪಾಲಯ್ಯ ಬಂದು ಹಾಜರಾಗಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಟಪಾಲಿನ ಮೂಲಕ ಮನವಿ ಮಾಡಿದ್ರು. ಆಗ ನಾನೇ ಮುಡಾದ ಆಯುಕ್ತನಾಗಿದ್ದೆ ಅಂತ ಹೇಳಿ ಪಾಲಯ್ಯ ಹೇಳ್ಕೊಂಡಿದ್ದಾರೆ. ಎರಡನೇ ಬಾರಿ ಮಾಹಿತಿ ಪಡೀಲಿಕ್ಕೆ ಕರೆದಿದ್ರು, ಆದ್ದರಿಂದ ಬಂದಿದ್ದೆ. ಮೊದಲ ಬಾರಿ ಜಮೀನಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಳಿದ್ರು, ನಾನು ಕೂಡ ಕೊಟ್ಟಿದ್ದೆ. ಆಗ ನಾನು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಧಿಕಾರಿಯಾಗಿದ್ದೆ. ಈಗ ಮುಡಾಗೆ ಸಂಬಂಧಪಟ್ಟ ಮಾಹಿತಿ ಪಡೀಲಿಕ್ಕೆ ಕರೆದಿದ್ರು. ಎಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ, ಮತ್ತೆ ಕರೆದ್ರೆ ಖಂಡಿತ ಕೂಡ ನಾನು ಹಾಜರಾಗ್ತೀನಿ ಅಂತ ಹೇಳಿದ್ದೇನೆ ಅಂತ ಪಾಲಯ್ಯ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಮೂಡದಲ್ಲಿ ಮತ್ತೆ 13-15 ಇದ್ದಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ವಿ. ಮೂಡದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನು ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ನಮ್ಮ ಆ ಫೈಲ್ಸ್ ಅಲ್ಲೆಲ್ಲ ನಮ್ಮ ಸೈಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಏನು ಮಾಹಿತಿ ಕೊಡಬೇಕೋ ಅದನ್ನೆಲ್ಲ ಅವನು ಕೊಡ್ತೀನಿ. ಎಲ್ಲರನ್ನೂ ಕರೆದಂಗೆ, ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರೇನು ಮಾಹಿತಿ ಅಧಿಕಾರಿಯಾಗಿ ಅವ್ರು ಏನೇನು ಮಾಹಿತಿ ಬೇಕಾಗಿತ್ತೋ ಆ ಅಧಿಕಾರಿ ಮಾಹಿತಿಯನ್ನು ಅಲ್ಲಿ ಕೊಡ್ತೀನಿ. ಅಂದರೆ ಒಂದ್ಸಲ ಡಿ ಸಿ ಆಫೀಸಲ್ಲಿ ಎಚ್ ಕ್ಯೂ ಅಂತ ಇದ್ದೆ ನಾನು, ಆವಾಗ ಅವತ್ತು ಆ ಡೇಟಲ್ಲಿ ಅದು ಕೊಟ್ಟಿದ್ದೆ. ಇವತ್ತು ಅದು ಕನ್ವರ್ಷನ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಡ್ತಾ ಇತ್ತಲ್ಲ. ನಾನು ಎಚ್ ಕ್ಯೂ ಇದ್ದೆ, ಕುಮಾರನಾಯ್ಕ ಸಾಹೇಬರು ಡಿ ಸಿ ಇದ್ದರು, ಆವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟೆ. ಈ ದಿನಾಂಕ ಮೂಡದಲ್ಲಿ ನಾನು ಕಮಿಷನರ್ ಇದ್ನಲ್ಲ, ಆ ಸಂದರ್ಭದಲ್ಲಿ ಆ ಕಡತದ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಕರೆದಿದ್ದೆ. ಅವ್ರ ಅರ್ಜಿಯನ್ನು ಕೊಟ್ಟಿದ್ದಾರೆ, ಟಪಾಲಲ್ಲಿ ಕೊಟ್ಟಿದ್ದಾರಲ್ಲ, ನನ್ನ ಅವಧಿಯಲ್ಲಿ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೆ. ಗೊತ್ತಿಲ್ಲ ಅದು ನಿಮ್ಮ ಪೀರಿಯಡಲ್ಲಿ ಇತ್ತು, ನೀವು ಹೆಂಗೆ ಏನು ಅಂತ ಕೇಳಿದ್ರು ಅವ್ರು ಕೇಳಿದ ಮಾಹಿತಿ ನಾನು ಕೊಟ್ಟಿದ್ದೆ. ಬರ್ತೀವಿ ನಾವು, ಅಧಿಕಾರಿಗಳು ಅವ್ರು ಎಷ್ಟು ಸಲ ಕರೆದ್ರು ಬರಲೇಬೇಕು, ನಾವು ಬರ್ತೀವಿ, ಸಾಕಾರ. ಇವತ್ತು ಮೂಡದಲ್ಲಿ ಮತ್ತೆ 13-15 ಇದ್ದಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೇಳಿದ್ವಿ. ಮೂಡದಲ್ಲಿ ಕೆಲವೆಲ್ಲ ಮಾಹಿತಿ ಅವ್ರಿಗೆ ಬೇಕಾಗಿತ್ತು, ಆ ಮಾಹಿತಿ ಇವತ್ತು ಬಂದಿದ್ದೀನಿ. ಅವ್ರು ಕೇಳಿದ ಮಾಹಿತಿಯನ್ನು ಅವ್ರು ಏನೇನು ಕೇಳಿದ್ರು ಅದನ್ನೆಲ್ಲ ನಮ್ಮ ಅಲ್ಲ, ನಾನು ಒಬ್ಬ ಆಫೀಸರ್ ಆಗಿ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಮಾಹಿತಿ ಬೇಕಾಗಿರುತ್ತೆ. ಆ ಫೈಲ್ಸಲ್ಲೆಲ್ಲ ನಮ್ಮ ಸೈಗಳು ಎಲ್ಲ ಇರೋದ್ರಿಂದ ಒಬ್ಬ ಅಧಿಕಾರಿಯಾಗಿ ನಾನು ಅವ್ರಿಗೆ ಏನು ಮಾಹಿತಿ ಕೊಡಬೇಕೋ ಅದನ್ನೆಲ್ಲ ಅವನು ಕೊಡ್ತೀನಿ. ಎಲ್ಲರನ್ನೂ ಕರೆದಂಗೆ, ಎಲ್ಲ ಅಧಿಕಾರಿಗಳು ಕರೆದಂಗೆ ನಮಗೂ ಕರೆದಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರು ಏನು ಮಾಹಿತಿ ಅಧಿಕಾರಿಯಾಗಿ ಅವ್ರು ಏನೇನು ಮಾಹಿತಿ ಬೇಕಾಗಿತ್ತೋ ಆ ಅಧಿಕಾರಿ ಮಾಹಿತಿಯನ್ನು ಅಲ್ಲಿ ಕೊಡ್ತೀನಿ. ಅಂದರೆ ಒಂದ್ಸಲ ಡಿ ಸಿ ಆಫೀಸಲ್ಲಿ ಎಚ್ ಕ್ಯೂ ಅಂತ ಇದ್ದೆ ನಾನು, ಆವಾಗ ಅವತ್ತು ಆ ಡೇಟಲ್ಲಿ ಅದು ಕೊಟ್ಟಿದ್ದೆ. ಇವತ್ತು ಅದು ಕನ್ವರ್ಷನ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಕಡ್ತಾ ಇತ್ತಲ್ಲ. ನಾನು ಎಚ್ ಕ್ಯೂ ಇದ್ದೆ, ಕುಮಾರನಾಯ್ಕ ಸಾಹೇಬರು ಡಿ ಸಿ ಇದ್ದರು, ಆವಾಗ ಅದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಟ್ಟೆ. ಈ ದಿನಾಂಕ ಮೂಡದಲ್ಲಿ ನಾನು ಕಮಿಷನರ್ ಇದ್ನಲ್ಲ, ಆ ಸಂದರ್ಭದಲ್ಲಿ ಆ ಕಡತದ ಬಗ್ಗೆ ಮಾಹಿತಿ ಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರು ಕರೆದಿದ್ದೆ. ಅವ್ರ ಅರ್ಜಿಯನ್ನು ಕೊಟ್ಟಿದ್ದಾರೆ, ಟಪಾಲಲ್ಲಿ ಕೊಟ್ಟಿದ್ದಾರಲ್ಲ, ನನ್ನ ಅವಧಿಯಲ್ಲಿ ಕೊಟ್ಟಿದ್ದೆ, ಅದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದೆ. ಗೊತ್ತಿಲ್ಲ ಅದು ನಿಮ್ಮ ಪೀರಿಯಡಲ್ಲಿ ಇತ್ತು, ನೀವು ಹೆಂಗೆ ಏನು ಅಂತ ಕೇಳಿದ್ರು ಅವ್ರು ಕೇಳಿದ ಮಾಹಿತಿ ನಾನು ಕೊಟ್ಟಿದ್ದೆ. ಬರ್ತೀವಿ ನಾವು, ಅಧಿಕಾರಿಗಳು ಅವ್ರು ಎಷ್ಟು ಸಲ ಕರೆದ್ರು ಬರಲೇಬೇಕು, ನಾವು ಬರ್ತೀವಿ. ಮೈಸೂರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಮುಡಾ ಹಗರಣದ ಕೇಸ್ನಲ್ಲಿ ಎ3 ಆಗಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಸಹೋದರ. ಇಡಿ ಕಚೇರಿಗೂ ಕೂಡ ಹಾಜರಾಗಿ ತನಿಖೆಯನ್ನು ಎದುರಿಸಿದ್ದರು, ಇದೀಗ ಲೋಕಾಯುಕ್ತಕ್ಕೆ ಹಾಜರಾಗಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ ರಾತ್ರಿಯೂ ಕೂಡ ಕಚೇರಿಗೆ ಬಂದಿದ್ದರು, ಮಾಹಿತಿಯನ್ನು ಹಂಚಿಕೊಂಡಿದ್ದರು. ಮೂರನೇ ಆರೋಪಿಯವರು ದೇವರಾಜು ಅವರಿಂದ ಜಮೀನನ್ನು ಖರೀದಿ ಮಾಡಿ ಅರಿಶಿನ ಕುಂಕುಮದ ದೇಣಿಗೆ ರೂಪದಲ್ಲಿ ಗಿಫ್ಟ್ ಡೀಡ್ ಮಾಡಿದರು ಅವರ ಸಹೋದರಿಗೆ. ಸೊ ಆ ಕಾರಣದಿಂದಾಗಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಇಲ್ಲಿ ಮೂರನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಯ ಅವರ ಸಹೋದರ ಆಗಿದ್ದಾರೆ ಇವರು. ನಿನ್ನೆ ಕೂಡ ಕಚೇರಿಗೆ ಬಂದಿದ್ದರು, ಇವತ್ತು ಕೂಡ ಹಲವು ದಾಖಲೆಗಳನ್ನು ಮಾಹಿತಿಯನ್ನು ಕೊಡಲು ಬಂದು ಮಾಹಿತಿಯನ್ನು ಸಲ್ಲಿಸಿದ್ದಾರೆ. ಅಧಿಕಾರಿಗಳು ಕೇಳಿದ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ. ಸರ್ ಕೂತ್ಕೊಳ್ಳಿ. ಇಡೀ
ಇಡೀ ರಾಜ್ಯದ ಗಮನ ಸೆಳೆದಿರುವಂಥ ಪ್ರಕರಣ ಇದು, ರಾಜ್ಯದ ಮುಖ್ಯಮಂತ್ರಿಯ ವಿರುದ್ಧವೇ ಆರೋಪಗಳನ್ನು ತಂದಂಥ ಪ್ರಕರಣ ಇದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಸೈಟನ್ನು ಹೊಂದಿದ್ದರು, ಅದಕ್ಕೆ ಪರ್ಯಾಯವಾಗಿ ಆಲ್ಟರ್ನೇಟ್ ಸೈಟ್ಗಳನ್ನು 14 ಸೈಟ್ಗಳನ್ನು ಪಡೆದುಕೊಂಡಿದ್ದರು. 14 ಸೈಟ್ಗಳನ್ನು ಪಡೆದುಕೊಳ್ಳುವ ಹಿಂದೆ 50-50 ಅನುಪಾತದ ಸೂತ್ರ ಇದೆ ಅಂತ ಹೇಳಿ ಆರೋಪ ಮಾಡಲಾಗಿದೆ. ಅದೇ ಆರೋಪದ ಅಡಿಯಲ್ಲಿ ಅವರ ವಿರುದ್ಧ ದೂರು ದಾಖಲಿಸಲಾಗಿದೆ. ಲೋಕಾಯುಕ್ತರು ದೂರು ದಾಖಲೆ ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಡಿ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ. ಜಾರಿ ನಿರ್ದೇಶನಾಲಯ ಕೂಡ ಇದರಲ್ಲಿ ಎಂಟ್ರಿ ಆಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಈಗ ಆಲ್ರೆಡಿ ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಇನ್ನು ಲೋಕಾಯುಕ್ತದಲ್ಲಿ A1ನಲ್ಲಿ ಸಿದ್ದರಾಮಯ್ಯ ಅವರು ಆಗಿದ್ದಾರೆ, A2 ಪಾರ್ವತಿ, A3 ಮಲ್ಲಿಕಾರ್ಜುನ ಸ್ವಾಮಿ, A4 ದೇವರಾಜು. ಈ 4 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗ ಆಲ್ರೆಡಿ ಲೋಕಾಯುಕ್ತರು ಕೂಡ ಎಲ್ಲ ಆರೋಪಿಗಳನ್ನು ಕರೆದು ವಿಚಾರಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಮುಖ್ಯಮಂತ್ರಿಗಳು ಕೂಡ ತನಿಖೆಗೆ ಹಾಜರಾಗಿದ್ದರು. ಈಗ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೊಮ್ಮೆ ಹಾಜರಾಗಿದ್ದಾರೆ, ಕೆಲವು ದಾಖಲೆಗಳನ್ನು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಮಲ್ಲಿಕಾರ್ಜುನ ಸ್ವಾಮಿ ಇಡಿಗೂ ಕೂಡ ಹಾಜರಾಗಿದ್ದರು, ಲೋಕಾಯುಕ್ತಕ್ಕೂ ಕೂಡ ಹಾಜರಾಗಿದ್ದರು, ಈಗ ಮತ್ತೊಮ್ಮೆ ಬಂದಿದ್ದಾರೆ. ಯಾವೆಲ್ಲ ದಾಖಲೆಗಳನ್ನು ಕೇಳಿದ್ರು ಇವರು ಒದಗಿಸಿದ್ದಾರೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಈಗಾಗಲೇ ಏನು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರವರ ಪತ್ನಿ 14 ನಿವೇಶನಗಳನ್ನ ಮೂಡಾದಲ್ಲಿ ಪಡೆದುಕೊಂಡ್ರು ಅನ್ನೋ ವಿಚಾರ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಈಗ ಲೋಕಾಯುಕ್ತ ಅಧಿಕಾರಿಗಳು ಇನ್ನೊಂದು ತನಿಖೆಯನ್ನು ಚುರುಕುಗೊಳಿಸಿರ್ತಕ್ಕಂಥದ್ದು. ನಿನ್ನೆ ನಟೇಶ್ ಏನು ಮೂಡಾದಲ್ಲಿ ಹಿಂದಿನ ಆಯುಕ್ತರಾಗಿದ್ರು, ಅವರ ಕಾಲದಲ್ಲಿ 50-50 ಅನುಪಾತದಲ್ಲಿ ನಿವೇಶನಗಳನ್ನ ಹಂಚಲಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲಾಗಿತ್ತು. ಅದಾದ ನಂತರ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರತಕ್ಕಂಥದ್ದು. ನಿನ್ನೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಟೇಶ್ ವಿಚಾರಣೆ ಮುಗಿದ ನಂತರ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಅವರು ಮೈಸೂರಿನ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ತೆರಳಿದ್ರು. ಅದು ಯಾವ ಒಂದು ಕಾರಣಕ್ಕೆ ಅವರು ಅಲ್ಲಿಗೆ ಭೇಟಿಯನ್ನು ನೀಡಿದ್ರು, ಏನಾದರೂ ದಾಖಲೆಗಳನ್ನ ಲೋಕಾಯುಕ್ತ ಅಧಿಕಾರಿ ಕೇಳಿದ್ರ, ಅಥವಾ ಮೂಡ ಆಯುಕ್ತರು ಬಂದು ಅದ ನಂತರ ಏನಾದರೂ ಮಾಹಿತಿ ಇತ್ತಾ ಅನ್ನೋ ಒಂದು ಅನುಮಾನವನ್ನು ಹುಟ್ಟಿಸುತ್ತದೆ. ನಂತರ ಇವತ್ತು ಕೂಡ ಏನು ಮೂಡಾದಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಪಾಲಯ್ಯ ಅಂತ ಹೇಳಿದ್ರು, ಅವರ ಒಂದು ವಿಚಾರಣೆಯನ್ನು ಕೂಡ ಮಾಡಲಾಯಿತು. ತದನಂತರ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತೆ ಮೂಡಾ ಕಚೇರಿಗೆ ಭೇಟಿಯನ್ನು ನೀಡಿದ್ರು. ಅಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ದಾಖಲೆಗಳು ಜೊತೆಗೆ ಮಾಹಿತಿಯನ್ನು ಕೊಟ್ಟು ಹೋಗ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಇದುವರೆಗೂ ಕೂಡ ಈ 14 ನಿವೇಶನಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳಿದ್ರು. A1 ಆರೋಪಿ ಸಿದ್ದರಾಮಯ್ಯನವರು ಇರ್ಬೋದು, A2 ಪಾರ್ವತಿಯವರಿರ್ಬೋದು, A3 ಮಲ್ಲಿಕಾರ್ಜುನ ಸ್ವಾಮಿ ಅವರಿರ್ಬೋದು, ಜೊತೆಗೆ A4 ದೇವರಾಜು ಏನಿದ್ರು. ಈ 4 ವಿಚಾರಣೆಯನ್ನ ಮಾಡಿ ಮುಗಿಸಿದ್ದಂತಹ ಅಧಿಕಾರಿಗಳು ತದನಂತರ ಹಲವು ಅಧಿಕಾರಿಗಳನ್ನ ವಿಚಾರಣೆಗೊಳಪಡಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಆದ್ರೆ ನಿನ್ನೆ ಅಂತಿಮ ಘಟ್ಟಕ್ಕೆ ಈ ಒಂದು ತನಿಖೆ ಹೋಗುತ್ತೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಯಾಕೆಂತ ಹೇಳಿದ್ರೆ ನಟೇಶ್ ಅವರನ್ನ ವಿಚಾರಣೆ ಮಾಡತಕ್ಕಂತ ಒಂದು ಹಿನ್ನೆಲೆಯಲ್ಲಿ, ಆದ್ರೆ ಈಗ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇರತಕ್ಕಂಥದ್ದು. ಈಗಾಗಲೇ 2 ಬಾರಿ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ರು, ಅಂದ್ರೆ ನಿನ್ನೆ ಮತ್ತೆ ಇವತ್ತು ಎರಡನ್ನೂ ಸೇರಿ ಹಿಂದೆ ಒಟ್ಟು 3 ಬಾರಿ ಈಗ ಲೋಕಾಯುಕ್ತ ಕಚೇರಿ ಅಧಿಕಾರಿಗಳನ್ನ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯಾಗಿರತಕ್ಕಂಥದ್ದು. ಹೀಗಾಗಿ ಈ 14 ನಿವೇಶನಗಳನ್ನ ಪಡ್ಕೊಂಡಿರ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳ ಪ್ರಭಾವ ಇತ್ತ, ಅಥವಾ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡತಕ್ಕಂಥ ಕೆಲಸ ಆಗಿದೆಯಾ, ಅಥವಾ ಇಲ್ಲಿ ಕಾನೂನು ಬಾಹಿರವಾಗಿಯೇ ಈ 14 ನಿವೇಶನಗಳನ್ನ ಕೊಡ್ಲಾಗಿದ್ಯಾ, ಈ ತರದ ಒಂದು ತನಿಖೆ ಬಹಳಷ್ಟು ಚುರುಕುಗೊಂಡಿದೆ. ಹೀಗಾಗಿ ಎಲ್ಲರನ್ನು ಕೂಡ 2 ಬಾರಿ ವಿಚಾರಣೆ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾದಂತಹ ಒಂದು ಅಂಶವಾಗಿರತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ನಿಮ್ಮ ಮಾಹಿತಿಗೆ. ಸರ್ ಕೂತ್ಕೊಳ್ಳಿ.